ನಮಸ್ಕಾರ ವೀಕ್ಷಕರೇ ರಾನ್ಯೂಸ್ಗೆ ಸ್ವಾಗತ ಕೊರೋನಾ ಅಂದರೆ ಎಲ್ಲ ಕಡೆ ಭಯ ಇಡೀ ದೇಶವೇ ಬಂದ್ ಕೂಡ ಆಗಿದೆ ಕೇವಲ ದೇಶ ಅಷ್ಟೇ ಅಲ್ಲ ಜಗತ್ತಿನಾದ್ಯಂತ ಹಲವಾರು ದೇಶಗಳು ಬಂದ್ ಮಾಡೋದ್ರ ಮೂಲಕ ಕೊರೋನಾಯಿಂದ ಮುಕ್ತಿ ಪಡೆಯಲಿಕ್ಕೆ ಪ್ರಯತ್ನ ಪಡ್ತಿದೆ ಆದರೆ ಯಾವುದೇ ಲಾಕ್ಡೌನ್ ಇಲ್ಲದೆ ನೋ ಟೆನ್ಷನ್ ಅನ್ನೋ ರೀತಿಯಲ್ಲಿ ಈ ಒಂದು ದೇಶ ಮಾತ್ರ ಮುಕ್ತವಾಗಿ ಆರಾಮಾಗಿ ಓಡಾಡ್ತಿರತಕ್ಕಂಥ ಸನ್ನಿವೇಶವನ್ನು ನೋಡ್ತಿದ್ದೇವೆ ಆ ಒಂದು ದೇಶ ಮಾತ್ರ ಈ ಕೊರೋನಾ ವೈರಸ್ಗೆ ಭಯ ಬಿದ್ದಿಲ್ಲ ಚೀನಿ ವೈರಸ್ಸನ್ನು ಮಣಿಸಿದ್ದು ಹೇಗೆ ಅಮೇರಿಕ ಚೀನಾ ಲಂಡನ್ ಭಾರತ ವೈರಸ್ಗೆ ಗಡಗಡ ನಡುಗ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ದೇಶವನ್ನೇ ಲಾಕ್ಡೌನ್ ಮಾಡಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಒಂದು ದೇಶ ಮಾತ್ರ ಯಾವುದೇ ಭಯವಿಲ್ಲದೆ ಆರಾಮಾಗಿ ಲಾಕ್ಡೌನ್ ಮಾಡದೆ ಇರ್ತಕ್ಕಂಥದನ್ನ ನೋಡಿದ್ರೆ ಒಮ್ಮೆ ಯೋಚಿಸಬೇಕಾಗುತ್ತೆ ಆ ದೇಶ ಯಾವುದು ಈ ಕೊರೋನಾ ವಿರುದ್ಧ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರಗಳು ಕೂಡ ಹೆಚ್ಚು ಹೋರಾಟವನ್ನು ಇದೆ ಕೇವಲ ಭಾರತ ಅಷ್ಟೇ ಅಲ್ಲದೆ ಅಮೇರಿಕಾ ಲಂಡನ್ ಯುರೋಪಿನ ಹಲವು ದೇಶಗಳು ಕೂಡ ಸ್ತಬ್ಧವಾಗಿವೆ ಇದೆಲ್ಲದರ ಮಧ್ಯೆ ಈ ಚೀನಿ ವೈರಸ್ ಮಾತ್ರ ಕಡಿಮೆ ಆಗ್ತಿಲ್ಲ ಆದರೆ ಇವೆಲ್ಲದರ ನಡುವೆ ಈ ಕೊರೋನಾಗೆ ಲಾಕ್ ಆಗದೆ ಕೊರೋನಾ ವೈರಸ್ ತಡೆಯುವಲ್ಲಿ ಈ ದೇಶ ಮಾತ್ರ ಆರಾಮಾಗಿದೆ ಅನ್ನೋದಾದರೆ ಆ ದೇಶ ಯಾವುದಪ್ಪ ಅಂತಂದರೆ ಸೌತ್ ಕೊರಿಯಾ ಹೌದು ಸೌತ್ ಕೊರಿಯಾ ಮಾತ್ರ ಯಾವುದೇ ಲಾಕ್ ಡೌನ್ ಮಾಡದೆ ದೇಶಕ್ಕೆ ಹಲವು ದೇಶಗಳಿಗೆ ಮಾದರಿಯಾಗಿದೆ ಜಗತ್ತಿಗೆ ರೋಲ್ ಮಾಡಲ್ ಕೂಡ ಆಗಿರುವ ಈ ಸೌತ್ ಕೊರಿಯಾ ಕೆಲವೊಂದು ಕ್ರಮಗಳ ಮೂಲಕ ಕೊರೋನಾವನ್ನು ತಡೆಯುವಲ್ಲಿ ಸೌತ್ ಕೊರಿಯಾ ಯಶಸ್ವಿಯಾಗಿದೆ ಇನ್ನು ಸೌತ್ ಕೊರಿಯಾ ಬಗ್ಗೆ ಹೇಳೋದಾದರೆ ಇದು ದಕ್ಷಿಣ ಕೊರಿಯಾ ಕೊರಿಯನ್ ಪರ್ಯಾಯ ದ್ವೀಪದ ಭಾಗ ಉತ್ತರ ಕೊರಿಯಾದೊಂದಿಗೆ ಭೂಗುಡಿಯನ್ನು ಹಂಚಿಕೊಂಡಿದೆ ಇದರ ರಾಜಧಾನಿ ಸಿಯೋಲ್ ಇಲ್ಲಿನ ಭಾಷೆ ಕುರಿಯನ್ ಇಲ್ಲಿನ ಸರ್ಕಾರ ಏಕೀಕೃತ ಅಧ್ಯಕ್ಷೀಯ ಸಾಂವಿಧಾನಿಕ ಗಣರಾಜ್ಯವನ್ನು ಹೊಂದಿದೆ ಇಲ್ಲಿನ ಅಧ್ಯಕ್ಷ ಮೂನ್ ಜೆ ಇನ್ ಪ್ರಧಾನಿ ಚುಂಗ್ ಸೈಕ್ಯೂನ್ ಇಲ್ಲಿನ ಜನಸಂಖ್ಯೆ ಎರಡು ಸಾವಿರದ ಹತ್ತೊಂಬತ್ತರ ಜನಗಣತಿ ಪ್ರಕಾರ ಐವತ್ತೊಂದು ಕೋಟಿ ಏಳು ಲಕ್ಷ ಒಂಬತ್ತು ಸಾವಿರದ ತೊಂಬತ್ತೆಂಟು ಜನ ಎಂದು ಅಂದಾಜಿಸಲಾಗಿದೆ ಇನ್ನು ಕೊರೋನಾ ಬಗ್ಗೆ ಈ ಸೌತ್ ಕೊರಿಯಾ ತಿಳಿಸೋದು ಹೇಗೆ ಅನ್ನೋದಾದರೆ ಈ ಸೌತ್ ಕೊರಿಯಾದಲ್ಲಿ ಕೊರೋನಾ ಸೋಂಕು ಇಲ್ವಾ ಅನ್ನೋದಾದರೆ ಇಲ್ಲೂ ಕೂಡ ಕೊರೋನಾ ಸೋಂಕಿತರು ಇದ್ದಾರೆ ಅದು ಕೂಡ ಭಾರತಕ್ಕಿಂತ ಹತ್ತು ಪಟ್ಟು ಹೆಚ್ಚಿದೆ ಆದರೂ ಕೂಡ ಸೌತ್ ಕೊರಿಯಾ ಕೊರೋನಾವನ್ನು ಮಣಿಸಿದೆ ಆಶ್ಚರ್ಯವಾಗಬಹುದು ಭಾರತಕ್ಕಿಂತ ಹತ್ತು ಪಟ್ಟು ಹೆಚ್ಚಿದರೂ ಸೌತ್ ಕೊರಿಯಾ ಯಾವುದೇ ಭಯ ಇಲ್ಲದೆ ಕೊರೋನಾವನ್ನು ಮಣಿಸಿದ್ದು ಹೇಗೆ ಅನ್ನೋದಾದರೆ ಅದಕ್ಕೂ ಮುಂಚೆ ಸೌತ್ ಕೊರಿಯಾ ದೇಶದ ರೀತಿಯಲ್ಲಿ ಮತ್ತೆ ಇನ್ಯಾವ ದೇಶಗಳು ಕೊರೋನಾಗೆ ಹೆದರದೆ ಮುನ್ನುಗ್ಗುತ್ತಿವೆ ಅಂತ ಹೇಳೋದಾದರೆ ಜಪಾನ್ ಆಸ್ಟ್ರೇಲಿಯಾ ಕೂಡ ಇದ್ದಾವೆ ಜಪಾನ್ನಲ್ಲೂ ಕೂಡ ಲಾಕ್ಡೌನ್ ಆಗಿಲ್ಲ ತಂತ್ರಜ್ಞಾನದಲ್ಲಿ ಮುಂದಿರುವ ದೇಶ ಇಲ್ಲೂ ಕೂಡ ಕೊರೋನಾ ಸೋಂಕಿತರು ಇದ್ದಾರೆ ಭಾರತಕ್ಕಿಂತ ಎರಡು ಪಟ್ಟು ಇದೆ ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ಪ್ರಕರಣಗಳಿವೆ ಐವತ್ತೊಂಬತ್ತು ಮಂದಿ ಬಲಿಯಾಗಿದ್ದಾರೆ ಜನರು ಯಾವುದೇ ಭಯವಿಲ್ಲದೆ ಆರಾಮಾಗಿ ಜೀವನ ನಡೆಸುತ್ತಿದ್ದಾರೆ ಯಾವುದೇ ಲಾಕ್ಡೌನ್ ಕೂಡ ಇಲ್ಲ ಅದೇ ರೀತಿ ಆಸ್ಟ್ರೇಲಾದಲ್ಲೂ ಕೂಡ ಲಾಕ್ಡೌನ್ ಮಾಡಿಲ್ಲ ಇಲ್ಲಿ ಮುಖ್ಯವಾಗಿ ಮಾಡ್ತಿರ್ತಕ್ಕಂಥ ಕೆಲಸ ಅಂದರೆ ಪ್ರಾಥಮಿಕವಾಗಿ ಮಾಡ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತಿದ್ದಾವೆ ಈ ದೇಶಗಳು ಕರೋನಾದಿಂದ ಮುಕ್ತಿ ಹೊಂದಿಲ್ಲ ಆದರೆ ಭಯ ಬಿದ್ದಿಲ್ಲ ಹಾಗಂತ ಕರೋನಾದಿಂದ ಮುಕ್ತಿ ಕೂಡ ಹೊಂದಿಲ್ಲ ಈ ಎಲ್ಲ ದೇಶಗಳಲ್ಲಿಯೂ ಅಗ್ರಸ್ಥಾನವನ್ನು ಹೊಂದಿರತಕ್ಕಂಥ ಸೌತ್ ಕೊರಿಯಾ ಮಾತ್ರ ಕೊರೋನಾ ತಡೆಯುವಲ್ಲಿ ಯಶಸ್ವಿಯಾಗಿದೆ ಹೌದು ಹಾಗಾದರೆ ಸೌತ್ ಕೊರಿಯಾ ಯಾವೆಲ್ಲ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಈ ಕೊರೋನಾವನ್ನು ಓಡಿಸಲು ಮುಂದಾಗಿದ್ದು ಅಂತ ಹೇಳೋದಾದರೆ ಮೊದಲಿಗೆ ಸೌತ್ ಕೊರಿಯಾದಲ್ಲಿ ಒಂಬತ್ತು ಸಾವಿರ ಪ್ರಕರಣಗಳಿದ್ರೂ ಕೂಡ ದೇಶವನ್ನು ಲಾಕ್ಡೌನ್ ಮಾಡಿಲ್ಲ ಬದಲಿಗೆ ಕೊರೋನಾ ವಿರುದ್ಧ ಹೋರಾಡಲು ಮುಂದಾಗಿದೆ ಸೌತ್ ಕೊರಿಯಾ ಲಾಕ್ಡೌನ್ ಮಾಡದೆ ಸೋಂಕಿತರ ವಿರುದ್ಧ ಹೋರಾಟ ಮಾಡಿದೆ ಸೋಂಕಿತರ ಮತ್ತು ಸೋಂಕಿನ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿತು ಅನ್ನೋದಾದರೆ ಒಂಬತ್ತು ಸಾವಿರ ಪ್ರಕರಣದಲ್ಲಿ ಅದರಲ್ಲೂ ಮೂರು ಸಾವಿರಕ್ಕೂ ಹೆಚ್ಚು ಮಂದಿ ವೈರಸ್ನಿಂದ ಬಚಾವಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಹೇಗಪ್ಪ ಇದೆಲ್ಲ ಸಾಧ್ಯ ಅನ್ನೋದಾದರೆ ಎರಡು ಸಾವಿರದ ಹದಿನೈದರಲ್ಲಿ ಸೌತ್ ಕೊರಿಯಾದಲ್ಲಿ ಎದುರಾದ ಎಂ ಇ ಆರ್ ಎಸ್ ವೈರಸ್ನ ಸೋಂಕು ಈ ಸೋಂಕಿನ ಪ್ರಕರಣವನ್ನು ಭೇದಿಸುವಲ್ಲಿ ಮುಂದಾಯಿತು ಸೋಂಕಿತರನ್ನು ಸೋಂಕಿತರಿಂದ ಪಕ್ಕಾ ಮಾಹಿತಿಯನ್ನು ಪಡೆಯುವಲ್ಲಿ ಈ ಸರ್ಕಾರ ಯಶಸ್ವಿಯಾಯಿತು ಈ ಸೋಂಕಿನ ಬಗ್ಗೆ ಸೋಂಕಿತರನ್ನೇ ಕೇಳಿ ಅದಕ್ಕೆ ಯಾವೆಲ್ಲ ಕ್ರಮಗಳನ್ನು ಪಡೆಯಬೇಕೆಂಬುದನ್ನು ವೈದ್ಯರಿಂದ ಪಡೆಯುವಲ್ಲಿ ನಂತರ ಸೋಂಕಿತರು ಕೂಡ ಮುಂದಾದರು ಈ ಸೋಂಕಿತರು ಮಾಡಿದ ಕೆಲಸದಿಂದ ಸರ್ಕಾರಕ್ಕೆ ಹೆಚ್ಚು ಅನುಕೂಲವಾಯಿತು ಸೋಂಕಿತರು ತಾವೇ ಸ್ವತಃ ನೇರವಾಗಿ ವೈದ್ಯರನ್ನು ಭೇಟಿಯಾಗಿ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡ್ರೆ ಸೋಂಕನ್ನು ನಿವಾರಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ವೈದ್ಯರಿಂದ ತಿಳ್ಕೊಂಡ್ರು ಇವರು ಮಾಡಿದಂಥ ಈ ಕೆಲಸದಿಂದ ಮೊದಲ ಹೆಜ್ಜೆಯನ್ನು ಇಟ್ಟಂತಾಯ್ತು ಈ ಸರ್ಕಾರ ಈ ದೇಶ ಅದರಲ್ಲೂ ಸೌತ್ ಕೊರಿಯಾ ಎರಡನೆಯ ದಿಟ್ಟ ಹೆಜ್ಜೆ ಅಂದರೆ ಜನರ ಮೇಲೆ ತೀವ್ರ ಎಚ್ಚರಿಕೆಯನ್ನು ಇಟ್ಟದ್ದು ಚೀನಾದಲ್ಲಿ ಕಳೆದ ವರ್ಷ ಡಿಸೆಂಬರ್ ಮೂವತ್ತರಂದು ಮೊದಲ ಪ್ರಕರಣ ಪತ್ತೆಯಾದ ತಕ್ಷಣ ಸೌತ್ ಕೊರಿಯಾ ಅಗತ್ಯ ರಕ್ಷಣಾ ಕಾರ್ಯಗಳನ್ನು ಕೈಗೊಳ್ತು ಇದರಿಂದ ಕೂಡ ಕರೋನಾ ತಡೆಯುವಲ್ಲಿ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಂತಾಯಿತು ಇನ್ನು ಮೂರನೆಯದಾಗಿ ಎರಡು ಸಾವಿರದ ಹದಿನೈದರಲ್ಲಿ ಎಂಇ ಆರ್ ಎಸ್ನ ಸೋಂಕಿನ ವೇಳೆ ವೈದ್ಯರಿಗೆ ಸೌತ್ ಕೊರಿಯಾ ಅನೇಕ ತರಬೇತಿ ಅಂದರೆ ಸಿಂಡ್ರಾಮ್ನ ಹೇಗೆ ಹರಡದಂತೆ ತಡೆಯಬೇಕು ಎಂಬ ತರಬೇತಿಯನ್ನು ಕೊಟ್ಟಿತ್ತು ಅದೇ ರೀತಿಯಾಗಿ ಕೊರೋನೋಗು ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಲಾಯಿತು ಜೊತೆಗೆ ಒಂದೇ ವಾರದಲ್ಲಿ ನಾಲ್ಕು ಲಕ್ಷ ಜನರಿಗೆ ತಪಾಸಣೆ ಮಾಡಲಾಯಿತು ಇಡೀ ದೇಶಗಳಲ್ಲೇ ಇಂಥದ್ದೊಂದು ಮಹತ್ ಕಾರ್ಯವನ್ನು ಮಾಡಿದ್ದು ಸೌತ್ ಕೊರಿಯಾ ಬಿಟ್ಟರೆ ಬೇರೆ ಯಾವ ದೇಶದಲ್ಲೂ ಕೂಡ ಈ ರೀತಿಯ ಕಾರ್ಯವನ್ನು ಮಾಡಿಲ್ಲ ಇಂಥ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದು ಸೌತ್ ಕೊರಿಯಾ ಒಂದೇ ದಿನದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ವೆಂಟಿಲೇಟರ್ನ ಉತ್ಪಾದನೆ ಮಾಡ್ತು ಹೀಗೆ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರಿಂದ ಇಡೀ ಜಗತ್ತಿಗೆ ಸೌತ್ ಕೊರಿಯಾ ಬೇರೆ ದೇಶಗಳಿಗೆ ಬೇರೆ ದೇಶಗಳಿಗೆ ರೋಲ್ ಮಾಡಲ್ ಆಗಿರೋದನ್ನ ನೋಡ್ಬೋದು ಇಂಥದ್ದೇ ಒಂದು ದಿಟ್ಟ ಹೆಜ್ಜೆನ ಭಾರತ ಕೂಡ ಮುಂದಿಟ್ಟರೆ ಅಂದ್ರೆ ಒಟ್ಟಾರೆಯಾಗಿ ಸೌತ್ ಕೊರಿಯಾ ಅನುಸರಿಸಿದ ಮುಂಜಾಗ್ರತಾ ಕ್ರಮಗಳನ್ನು ಭಾರತವು ಕೂಡ ಕೈಗೊಂಡರೆ ಭಾರತದಲ್ಲಿ ಕೊರೋನಾವನ್ನು ತಡೆಯುವಲ್ಲಿ ಭಾರತ ಕೂಡ ಯಶಸ್ವಿ ಆಗಬಹುದು ಅಂತಕ್ಕಂಥದ್ದು ನಮ್ಮ ಆಶಯ ಈ ವೈರಸ್ನಿಂದ ಮುಕ್ತಿ ಪಡೆಯಲು ಪ್ರತಿಯೊಬ್ಬರೂ ಕೂಡ ಪ್ರಯತ್ನವನ್ನು ಪಡೋಣ ಒಟ್ಟಾರೆಯಾಗಿ ಭಾರತವು ಕೂಡ ವೈರಸ್ನಿಂದ ಮುಕ್ತಿಯನ್ನು ಪಡೆಯಬೇಕು ಅಂತಕ್ಕಂಥದ್ದು ನಮ್ಮ ಈ ಒಂದು ಆಶಯ ಅರಾನ್ಯೂಸ್ ಡಿಸ್ಕ್ನಿಂದ ಡೆಸ್ಕ್ನಿಂದ ಚೇತನ ಸಿದ್ದಾಪುರ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ